ಇನ್ನು ಬೈರುತಿ ಬಸವರಾಜ್ ವಿರುದ್ಧ ಭೂಕಬಳಿಕೆ ಆರೋಪ ಏನಿದೆ ಸಿದ್ದರಾಮಯ್ಯರ ಜೊತೆ ಸಂಧಾನ ಯತ್ನಕ್ಕೆ ಸುಧಾಕರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಚುನಾಯಿತ ಜನ ಪ್ರತಿನಿಧಿಗಳ ಕೋರ್ಟ್ಗೆ ಕೇಸ್ ಆಗಿದೆ ಈಗ ಚರ್ಚೆ ಮಾಡಲು ಬರಲ್ಲ ಕಾಂಗ್ರೆಸ್ನವರು ಷಡ್ಯಂತ್ರ ಮಾಡ್ತಾ ಇರಬಹುದು ಅಂತ ಸಚಿವ ಬೈರುತಿ ಪರವಾಗಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ ಸಿದ್ದರಾಮಯ್ಯರ ಜೊತೆಗೆ ಸಂಧಾನ ಯತ್ನ ಏನಿತ್ತು ಅದಕ್ಕೆ ಸುಧಾಕರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚುನಾಯಿತ ಪ್ರತಿನಿಧಿಗಳ ಕೋರ್ಟ್ಗೆ ಈಗಾಗಲೇ ಕೇಸ್ ಆಗಿದೆ ಸೊ ಹಾಗಾಗಿ ಚರ್ಚೆ ಮಾಡೋಕ್ಕೆಲ್ಲ ಬರಲ್ಲ ಕಾಂಗ್ರೆಸ್ನವರು ಷಡ್ಯಂತ್ರ ಮಾಡ್ತಿರಬಹುದು ಅಂತ ಬೈರುತಿ ಪರವಾಗಿ ಸಚಿವ ಸುಧಾಕರ್ ಅವರು ಮಾತನಾಡಿದ್ದಾರೆ ನೋಡ್ರಿ ಸದನದಲ್ಲಿ ಸಭಾಪತಿಗಳ ಮುಂದೆ ನಡೆದಂತ ಸಭೆಯಲ್ಲಿ ಏನಾಗಿತ್ತು ಅನ್ನೋದನ್ನ ಪ್ರತಿಯೊಬ್ಬರು ಅಲ್ಲಿ ಇದ್ದಂಥವರು ತಿಳ್ಕೋಬೇಕಾಗ್ತದೆ ಸಭೆಯಲ್ಲಿ ಏನು ಅಧಿಕೃತವಾಗಿ ನಾವು ಸಭೆ ಮಾಡಿ ಸಮಾಲೋಚನೆ ಮಾಡಿ ಅಲ್ಲಿ ನಿರ್ಣಯ ಆಗಿತ್ತು ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಒಪ್ಪಿಕೊಳ್ಬೇಕಾಗಿತ್ತು ಅದನ್ನು ಒಪ್ಪಿಕೊಳ್ಳದೇ ಇದ್ದರೆ ಅದನ್ನು ದುರದೃಷ್ಟ ಅಂತ ಹೇಳಬೇಕಾಗ್ತದೆ ಅಷ್ಟೇ ಇನ್ನೇನು ಹೇಳಬೇಕಾಗ್ತದೆ ಯಾವುದು ಕೋರ್ಟ್ ಮುಂದೆ ಇದೆ ಈಗಾಗಲೇ ನೋಡಿ ಟ್ರಯಲ್ ಕೋರ್ಟ್ ಆಗಿದೆ ಇದೇ ಕೇಸ್ನಲ್ಲಿ 15 ವರ್ಷದಿಂದ ಟ್ರಯಲ್ ಕೇಸ್ ಆಗಿದೆ 13 ವರ್ಷದಿಂದ ಟ್ರಯಲ್ ಕೋರ್ಟ್ನಲ್ಲಿ ಸ್ಪಷ್ಟವಾಗಿ ಬೈರುತಿ ಬಸವರಾಜ್ ಪರವಾಗಿ ಆದೇಶ ಹೊರಬಿದ್ದಿದೆ ಇಂಥ ಕೇಸು ಹೈಕೋರ್ಟಿಗೆ ಅಪೀಲ್ ಹೋಗಿದ್ದಾರೆ ಹೈಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಸಬ್ಜುಡೀಸ್ ಆಗಿದೆ ವಿಶೇಷವಾದಂಥ ಪ್ರತಿನಿಧಿಗಳ ಕೋರ್ಟ್ಗೆ ಹೋಗಿದ್ದಾರೆ ಚುನಾಯಿತ ಪ್ರತಿನಿಧಿಗಳ ಕೋರ್ಟ್ಗೆ ಹೋಗಿದ್ದಾರೆ ಅಲ್ಲಿ ಎಲ್ಲಿ ಕೂಡ ಇವತ್ತು ನಾನು ಕೇಳಿಸ್ಕೊಂತ ಇದ್ದೆ ನಾನು ಚಿಕ್ಕೋಡಿಯಿಂದ ಬರೋದು ತಡ ಆಯಿತು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರವನ್ನು ಉದ್ಘಾಟನೆ ಮಾಡಿ ಬರ್ತಾ ಇದ್ದೆ ಅದು ತಡ ಆಯಿತು ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು ಇವತ್ತು ಏನು ವಿಶೇಷ ಚುನಾಯಿತ ಪ್ರತಿನಿಧಿಗಳ ಕೋರ್ಟ್ನಲ್ಲಿ ಕೋರ್ಟು ಕಾಗ್ನಿಸೆನ್ಸ್ ತಗೊಂಡು FIR ಮಾಡಿ ಅಂತ ಹೇಳಿದ್ದಾರೆ ಖಂಡಿತವಾಗಿಯೂ ಅದು ತಪ್ಪಿಂದ ತಪ್ಪಿದೆ ಸತ್ಯಕ್ಕೆ ದೂರವಾಗಿರುವಂಥ ವಿಚಾರ ಅವರು ಎಲ್ಲಿ ಕೂಡ FIR ಮಾಡಬೇಕು ಅನ್ನುವಂಥ ಉಲ್ಲೇಖ ಮಾಡೇ ಇಲ್ಲ ಫಸ್ಟ್ ಆಫ್ ಆಲ್ ಇದು ಸಬ್ಜುಡೈಸ್ಡ್ ಮ್ಯಾಟರ್ನ ನಮ್ಮ ಸದನದಲ್ಲಿ ಚರ್ಚೆ ಆಗಲಿಕ್ಕೆ ಅವಕಾಶವೇ ಇಲ್ಲ ಇದು ಎಲ್ಲ ಕಾನೂನನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಈ ರೀತಿಯಲ್ಲಿ ದ್ವಂದ್ವದಂತ ವಾದ ಮಾಡಿದ್ರೆ ಅದರಲ್ಲಿ ಏನು ಅನುಮಾನನೇ ಇಲ್ಲ ಯಾವ ಯಾವ ನೈತಿಕತೆ ಇದೆ ಯಾವ ಮೌಲ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರಸ್ತಾಪ ಆಯ್ತು ಈಗ ಬೈರುತಿ ಬಸವರಾಜ್ ಅವರು ಬಗ್ಗೆ ಏನಿವತ್ತು ವಿರೋಧ ಪಕ್ಷದವರೊಂದು ಪ್ರಸ್ತಾಪ ಮಾಡಿದ್ದಾರೆ ಅದು 2003 ಇವರು ಹಣ ಕೊಟ್ಟು ಖರೀದಿ ಮಾಡಿರ್ತಕ್ಕಂಥ ಒಂದು ಆಸ್ತಿಯಾಗಿದೆ ಒಂದು ಕುಟುಂಬದ ವ್ಯಾಜ್ಯದಲ್ಲಿ ಇವ್ರನ್ನ ಅದರಲ್ಲಿ ತಂದಿದ್ದಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದಿನ ಸರ್ಕಾರದಲ್ಲಿ ಆವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದು ಯಾವುದೇ ಇದರಲ್ಲಿ ಉರುಳಿಲ್ಲ ಅಂತೇಳಿ ಇವರೇ ಆವತ್ತು ಬೀರಿ ಪಟ್ಬಿಟ್ಟಿದ್ದಾರೆ ಈಗ ಮತ್ತೆ ಇವರೇ ರಾಜೀನಾಮೆ ಕೇಳ್ತಾರೆ ಇದು ಭಾಳ ವಿಚಿತ್ರವಾಗಿದೆ ಈಗ ಕೇಳಿ ಜಾರ್ಜು ಗಣಪತಿ ಅವರು ಕೇಳಿ ಜಾರ್ಜು ಗಣಪತಿ ಅವರು ಸಾಯಂತ ಸಂದರ್ಭದಲ್ಲಿ ಅವ್ರ ಹೆಸರು ಹೇಳ್ಬಿಟ್ಟು ಸತ್ತಿದ್ರು ಕೇಳಿ ಬಹಳ ಸ್ಪಷ್ಟವಾಗಿ ಖಂಡಿತವಾಗ್ಲೂ ನ್ಯಾಯಾಲಯದ ತೀರ್ಪನ್ನ ಎಲ್ಲರೂ ಗೌರವಿಸ್ಲೇಬೇಕು ನ್ಯಾಯಾಲಯದ ತೀರ್ಪನ್ನ ಬಿಟ್ಟು ಯಾರು ಹೋಗಕ್ಕಾಗಲ್ಲ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ಅವರು ಸಹ ಕಾನೂನಿನ ಪ್ರಕ್ರಿಯೆಯನ್ನು ನಡೆಸ್ತಾರೆ ಯಾರು ಹಿಂದೆ ಹೋಗೋ ಪ್ರಶ್ನೆ ಇಲ್ಲ ಆದರೆ ಇದು ನಡೆದಿರ್ತಕ್ಕಂಥದ್ದು ಒಂದು ಹಣ ಪಡೆದು ಮತ್ತೆ ವ್ಯಾಜ್ಯ ತೆಗೆದಿರೋಂಥ ಕುಟುಂಬ ಇದು ಅವರೇ ರಿಜಿಸ್ಟರ್ ಮಾಡಿದ್ದಾರೆ ಅಂದರೆ ಅವರೇ ರಿಜಿಸ್ಟರ್ ಮಾಡಿ 40 ಶಾಸಕರು ಬಹಳ ಪ್ರಮುಖವಾದಂಥ ರೈತರಿಗೆ ಪರಿಹಾರ ಸಿಗಬೇಕು ಫ್ಲಡ್ ಆಗಿರೋಂಥ ಜನಗಳಿಗೆ ಮನೆ ಸಿಗಬೇಕು ಈ ಥರದ್ದೆಲ್ಲ ಚರ್ಚೆ ಆಗಿದೆ 4 ದಿನದಿಂದ ಚರ್ಚೆ ಆಗಿರೋಂಥ ವಿಚಾರ
ಜ್ವಲಂತ ಸಮಸ್ಯೆ ಕರ್ನಾಟಕದ 6.5 ಕೋಟಿ ಜನಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ಇವತ್ತು ಸರ್ಕಾರದ ಉತ್ತರ ಕೊಡಕ್ಕೆ ಬಿಡದೆ ತಡೆ ಮಾಡಿರುವಂತದ್ದು ಬಹಳ ಹೀನ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ ಈ ತರ ಇದ್ದಿದ್ರೆ ಅವರು ಯಾಕೆ ಚರ್ಚೆ ಮಾಡಬೇಕಾಯಿತು ಯಾಕೆ ನಿಲುವಳಿ ಸೂಚನೆ ತರಬೇಕಾಯಿತು ಒಂದ ಕಡೆ ನಿಲುವಳಿ ಸೂಚನೆ ತಂದು ಸರ್ಕಾರ ಏನು ಮಾಡಿಲ್ಲ ಅಂತಾರೆ ಸರ್ಕಾರ ಏನು ಮಾಡಿದೆ ಅಂತ ಹೇಳಕ ಹೋದಾಗ ಈ ತರ ತಡೆ ಮಾಡುವಂತದ್ದು ಏನಿದೆ ಯಾವುದೋ ವೈಯಕ್ತಿಕ ವಿಚಾರಗಳನ್ನ ತೆಗೆದುಕೊಂಡು ಬಂದು ಈ ಸದನಕ್ಕೆ ಸಂಬಂಧ ಇಲ್ಲದೆ ವಿಚಾರ ಯಾಕಂದ್ರೆ 2003 ಆ ಬೈರ್ತಿ ಬಸವರಾಜರ ಅವಾಗ ಎಂಎಲ್ಎನೂ ಅಲ್ಲ ಕಾರ್ಪೊರೇಟರೂ ಅಲ್ಲ ಆತರ ಇರುವಂತ ವಿಚಾರದಲ್ಲಿ ಇವತ್ತು ಏಕಾಏಕಿ ಆ ವಿಚಾರವನ್ನ ತಂದು ನೂರಾರು ಜನರಿಗೆ ಏನು ಪರಿಹಾರ ಸಿಗಬೇಕಾಯಿತು ಸರ್ಕಾರದ ಉತ್ತರ ಕೊಡಬೇಕಾಯಿತು ಅದನ್ನು ತಡೆದ ಹಿಡಿಯೋದು